ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಮ್ಮ ಜನಮನ ಟಿವಿಗೆ ಸಬ್ಸ್ಕ್ರೈಬ್ ಆಗದವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ವೆಂಕಟೇಶ್, ಮೈಸೂರಿನಿಂದ. ನಾನು ಈಗ ವಾಚಿಸುತ್ತಿರುವ ಕವನ ವರದಕ್ಷಿಣೆಯ ಪಿಡುಗಿನಲ್ಲಿ ಬಲುಪಶುವಿನ ಆರ್ತನಾದ. ವರದಕ್ಷಿಣೆ ಪಿಡುಗಿನಲ್ಲಿ ಬಲುಪಶುವಿನ ಆರ್ತನಾದ. ಹಿರಿಯರು ಹಿತೈಷಿಗಳು ಒಪ್ಪಿದ ವರನಾದರೂ ಒಪ್ಪವಾಗಿರಲಿಲ್ಲ ಸಂಸಾರ. ಹಿರಿಯರು ಹಿತೈಷಿಗಳು ಒಪ್ಪಿದ ವರನಾದರೂ ಒಪ್ಪವಾಗಿರಲಿಲ್ಲ ಸಂಸಾರ. ಅನ್ನುತ್ತಿದ್ದ ಮೊದಲೆನ್ನ ಚಿನ್ನಾರನ್ನ ಅರಗಿಣಿ, ಅನ್ನುತ್ತಿದ್ದ ಮೊದಲೆನ್ನ ಚಿನ್ನಾರನ್ನ ಅರಗಿಣಿ. ನಂತರ ಹಣಕ್ಕಾಗಿ ಮಾಡಿದ ಹಣಾಹಣಿ. ನನ್ನಪ್ಪ ತೋಟ ಹೊಲ ಮಾರಿ ಎಷ್ಟು ಕೊಟ್ಟರೂ ಆರದ ದಾಹ, ನನ್ನನ್ನು ತೊರೆದು ಹೋಯಿತೇ ಇಷ್ಟು ಬೇಗ ತೀರದ ಮೋಹ. ಸುಮ್ಮನಿದ್ದರೆ ಸಲ್ಲದೆಂದು ಎದ್ದು ನಿಂತು ಎಗರಾಡಿದೆ. ತಗ್ಗಿ ಬಗ್ಗಿ ನಡೆ ಎಂದು ಹಿಗ್ಗಾಮುಗ್ಗ ಬಾರಿಸಿದ. ತಡೆಯದೆ ತವರಿಗೆ ಹೋದೆನಾ, ತಡೆ ತಡೆದು ಕೇಳಿತು ರೋದನ. ನಾ ಹೋಗಿದ್ದು ಕೇಳಲು ಅಪ್ಪನ ಹಣ, ನಾ ಕಂಡಿದ್ದು ಕಣ್ಣಲ್ಲಿ ಅಪ್ಪನ ಹೆಣ. ಹತಾಶಳಾಗಿ ಹೆತ್ತ ಮನೆಯಿಂದ ಹೊರಟೆ, ನಿರಾಶಳಾಗಿ ಅತ್ತೆ ಮನೆಯ ಕಡೆಗೆ. ಅಲ್ಲಿ ಕಾದಿತು ದೊಡ್ಡ ಸನ್ಮಾನ. ಬೇಡವೆಂದು ಬೇಡಿದೆ ತುಂಬಿದ ಕಂಗಳಲ್ಲಿ, ಬೇಡಿಯ ಹಾಕಿದರು ಬೆಂಕಿಯ ಸಂಕೋಲೆಯಲ್ಲಿ. ನಿನಗಿಲ್ಲ ತವರಿನ ಆಸರೆ, ನೀನ್ಯಾಕೆ ನಮಗೆ ಹೊರೆ, ತಗೋ ಈ ಉಡುಗೊರೆ ಎಂದು ಸುರಿದರು ಸೀಮೆಎಣ್ಣೆ, ಬಂದು ಗೀರಿದರು ಬೆಂಕಿ ಕಡ್ಡಿ. ಸುರಿದರು ಸೀಮೆಎಣ್ಣೆ, ಗೀರಿದರು ಬೆಂಕಿ ಕಡ್ಡಿ. ಧಗ ಧಗ ಉರಿ 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 ಬಿದ್ದು ಹೊರಳಾಡಿದೆ, ಉರಿದುರಿದು ಬೆಂದು ಬೂದಿಯಾದೆ. ಹೀಗೆ ಒಂದು ಮುಗ್ಧ ಹೆಣ್ಣು ಮಗು ಬಲಿಪಶುವಾಗಿ, ವರದಕ್ಷಿಣೆಗೋಸ್ಕರ ಬಲಿಪಶುವಾಯಿತು, ಅದರ ಹೋಯಿತು. ಆದರೆ ಹೀಗೆ ಮುಗ್ಧ ಬಲಿಪಶುವಾಗಿದ್ದು ಮುಗ್ಧ ಹೆಣ್ಣು ಸುಮ್ಮನಿರಲಿಲ್ಲ. ಅದರ ಆತ್ಮ ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುತ್ತೆ. ಹಾಗೆ ನೊಂದ ಆತ್ಮದ ಒಂದು ಕಿವಿ ಮಾತು ಇದು ಮುಂದಿನದು. ಮುಗ್ಧತೆ ತುಂಬಿದ ಹೆಣ್ಣು ಮಕ್ಕಳೇ, ಆಗದರೆ ನನ್ನಂತೆ ಕಾಲಕಸ. ಮುಗ್ಧತೆ ತುಂಬಿದ ಹೆಣ್ಣು ಮಕ್ಕಳೇ, ಆಗದರೆ ನನ್ನಂತೆ ಕಾಲಕಸ. ಕಲಿಯಿರಿ ಹೆಚ್ಚಿನ ವಿದ್ಯಾಭ್ಯಾಸ, ಕಲಿಯಿರಿ ಹೆಚ್ಚಿನ ವಿದ್ಯಾಭ್ಯಾಸ. ಹಿಡೀರಿ ದಕ್ಷತೆಯ ಕೆಲಸ, ಪಡೆಯಿರಿ ಕೈ ತುಂಬ ಹಣಕಾಸ. ಹಿಡೀರಿ ದಕ್ಷತೆಯ ಕೆಲಸ, ಪಡೆಯಿರಿ ಕೈ ತುಂಬ ಹಣಕಾಸ. ತುಂಬಿ ಬರಲಿ ಆತ್ಮವಿಶ್ವಾಸ, ನಡೆಯದಿರಲಿ ಇಂಥ ಆಭಾಸ. ತುಂಬಿ ಬರಲಿ ಎಂದೆಂದೂ ಆತ್ಮವಿಶ್ವಾಸ, ನಡೆಯದಿರಲಿ ಇನ್ನೆಂದೂ ಇಂಥ ಆಭಾಸ. ನಮಸ್ಕಾರ, ಸಾವಿತ್ರಿ ವೆಂಕಟೇಶ್.